ಶಿವಮೊಗ್ಗ ನಗರ ಕ್ಷೇತ್ರದಲ್ಲಿ ಈಗಲೂ ನಾನೇ ಟಿಕೆಟ್ ಆಕಾಂಕ್ಷಿ ಅಂತ ಶಿವಮೊಗ್ಗದಲ್ಲಿ ಬಿಜೆಪಿಯ ಜಿಲ್ಲಾಧ್ಯಕ್ಷ ರುದ್ರೇಗೌಡ ಪುನರುಚ್ಚಾರ ಮಾಡಿದ್ದಾರೆ. ಅತ್ತ ಈಶ್ವರಪ್ಪ ಕೂಡ ಬಿಜೆಪಿಯಿಂದ ಸರ್ವೆ ನಡೆಸಿ ಟಿಕೆಟ್ ಕೊಡ್ತಾರೆ, ಘೋಷಣೆ ಮಾಡ್ತಾರೆ. ಶಿವಮೊಗ್ಗ ನಗರ ಕ್ಷೇತ್ರದಲ್ಲಿ ರುದ್ರೇಗೌಡರಿಗೆ ಬಿಜೆಪಿ ಟಿಕೆಟ್ ನೀಡಲಿ, ನಾನೇ ಮುಂದೆ ನಿಂತು ಗೆಲ್ಲಿಸ್ತೇನೆ, ನಮ್ಮದು ಬಿಜೆಪಿ ಪಕ್ಷ, ಕಾಂಗ್ರೆಸ್ ಪಕ್ಷ ಅಲ್ಲ ಅಂತ ಹೇಳಿದ್ದಾರೆ. ಇನ್ನು ಚುನಾವಣೆ ವಿಷಯಕ್ಕೆ ಬಂದಾಗ ಸ್ವಾಭಾವಿಕವಾಗಿ ನಾನು ಆಕಾಂಕ್ಷಿ ಅಂತೇಳಿ ಭಾಳ ದಿವಸದಿಂದ ಹೇಳ್ತಾ ಬಂದಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ಆದರೆ ಈಗ ರಾಷ್ಟ್ರಾಧ್ಯಕ್ಷರು ಬಂದಾಗ ಈ ಬಗ್ಗೆ ಯಾವುದೇ ಚರ್ಚೆಗಳು ನಡೀಲಿಲ್ಲ. ಚರ್ಚೆಗಳೇನು ನಡೀತೋ ಗೊತ್ತಿಲ್ಲ, ಬಟ್ ನನ್ನನ್ನು ವೈಯಕ್ತಿಕವಾಗಿ ಏನೂ ಸಂಪರ್ಕ ಮಾಡಿಲ್ಲ. ಮತ್ತು ಆ ಸಂದರ್ಭದಲ್ಲಿ ಮತ್ತೆ ನಾನು ಹೇಳಿದ್ದೀನಿ, ನಾನು ಆಕಾಂಕ್ಷಿ ಇದ್ದೀನಿ ಅಂಥೇಳಿ. ಅದಕ್ಕೆ ಭದ್ರಾವತಿಗೆ ಅಂತೇಳಿ ಆಗಾಗ ಕೇಳಿಬರ್ತಾಯಿತ್ತು, ಅದಕ್ಕೂ ಕೂಡ ತೆರೆ ಎಳೆದಿದ್ದೀನಿ. 40 ದಿವಸದಲ್ಲಿ ನಾವು ಯಾವುದೇ ರೀತಿಯ ಚಟುವಟಿಕೆ ಮಾಡೋಕ್ಕಾಗಲ್ಲ. ಆ ಕಾರಣಕ್ಕೆ ನನಗೆ ಭದ್ರಾವತಿ ಬೇಡ. ನಾನು ಕೊಟ್ಟರೆ ಶಿವಮೊಗ್ಗ, ಇಲ್ಲ ಅಂತೇಳಿದರೆ ಯಾರಿಗೆ ಕೊಟ್ಟರೂ ಕೂಡ ಅವ್ರಿಗೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅವ್ರನ್ನ ಗೆಲ್ಲಿಸೋ ಪ್ರಯತ್ನ ಖಂಡಿತ ಮಾಡ್ತೀನಿ ಅಂತ ಹೇಳಿದ್ದೀನಿ. ಮಾಜಿ ಶಾಸಕರಿಂದ 88 ವರ್ಷದ ಅಚ್ಚುನಿಗೆ ವಂಚನೆ ಆರೋಪ, ಮೋಸ ಮಾಡಿ 27 ಎಕರೆ ಜಮೀನು ಗುಳುಂ ಮಾಡಿದ್ರ. ದೇವನಹಳ್ಳಿ ಮಾಜಿ ಶಾಸಕ ವೆಂಕಟಸ್ವಾಮಿಯಿಂದ ನಡೀತ ಮಹಾಮೋಸ. ದೇವನಹಳ್ಳಿಯ ಮಾಜಿ ಶಾಸಕ ವೆಂಕಟಸ್ವಾಮಿ ವಯೋವೃದ್ಧರೊಬ್ಬರಿಗೆ ಮೋಸ ಮಾಡಿ 27 ಎಕರೆ ಜಮೀನು ಗುಳು ಮಾಡಿದ ಆರೋಪವನ್ನ ಎದುರಿಸ್ತಾ ಇದ್ದಾರೆ. ಶಿಡ್ಲಘಟ್ಟ ಹೋಬಳಿಯ ಎದ್ದಲೂರು ಗ್ರಾಮದ ಶ್ರೀನಿವಾಸಯ್ಯ ಅವರ 27 ಎಕರೆ ಜಮೀನನ್ನ 2013ರಲ್ಲೇ ಖರೀದಿ ಮಾಡಲು ಒಪ್ಪಂದ ಮಾಡಿಕೊಂಡಿದ್ರು. ಆಗ ಪ್ರತಿ ಎಕರೆಗೆ 13,25,000 ರೂಪಾಯಿ ಕೊಡಲು ಒಪ್ಪಿ 3,46,00,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದರು. ಏನು ಕಂತುಗಳಲ್ಲಿ ಇವರಿಗೆ ಕೊಟ್ಟಿರೋದು ಕೇವಲ 1,10,000,000 ಮಾತ್ರ. ಉಳಿದ ಹಣ ಕೇಳಿದರೆ ಕೊಡ್ತಾ ಇಲ್ಲ, ಅಲ್ಲದೆ ಖಾಲಿ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಂಡು ಅದರ ಮೇಲೆ ಎಲ್ಲ ಹಣವನ್ನು ಪಾವತಿ ಮಾಡಿದ್ದೇನೆ ಅಂತ ಬರೆದು ಕೋರ್ಟ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಅಗ್ರಿಮೆಂಟ್ ಪ್ರಕಾರ ಹಣ ಕೊಟ್ಟಿದ್ದೇನೆಂದು ನಕಲಿ ದಾಖಲೆಯನ್ನು ಸೃಷ್ಟಿಸಿದ ಆರೋಪ ಎದುರಾಗಿದೆ. ಇನ್ನು ಕೋರ್ಟ್ ಆರ್ಡರ್ ಇದ್ದರೂ ಕೂಡ ಜಮೀನಿಗೆ ಶಾಸಕರಿಂದ ಅತಿಕ್ರಮ ಪ್ರವೇಶ ಆಗಿದೆ. ವೆಂಕಟಸ್ವಾಮಿ ಮೇಲೆ ಕೇಸ್ ಇದ್ದರೂ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ. ಇನ್ನು ವೆಂಕಟಸ್ವಾಮಿಗೆ ಕಾಂಗ್ರೆಸ್ನ ಪ್ರಭಾವಿ ಮುಖಂಡ ವೀರಪ್ಪ ಮೊಯ್ಲಿ ಅವರ ನಂಟು ಕೂಡ ಇದೆ. ಫುಲ್ 27 ಎಕರೆ ನಾನೇ ಕೊಂಡ್ಕೊಳ್ತೀನಿ, ಅದರಲ್ಲಿರುವ ಪಿ ನಂಬರ್ಗಳೆಲ್ಲ ನಾನೇ ರೆಡಿ ಮಾಡ್ಕೊಳ್ತೀನಿ, 1 ಎಕರೆ ಎಕ್ಸ್ಟ್ರಾ ಜಮೀನು ನಾನು ತೊಗೊಂಡ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಬ್ರೋಕರ್ ದಾರಿಯಲ್ಲಿ ಬಂದು ನನಗೆ ಈ ಥರ ಮೋಸ ಮಾಡಿ ನಂಬಿಕೆ ಕೊಟ್ಟು ಫಸ್ಟು 25 ಲಕ್ಷ ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಳ್ಳೋಣ, ರಿಜಿಸ್ಟರ್ ಮಾಡ್ಕೊಳ್ಳೋಣ, ಅದರಲ್ಲಿ 3 ತಿಂಗಳ ಒಳಗೆ ನಿಮಗೆ ಎಲ್ಲ ಕೊಟ್ಬಿಡ್ತೀನಿ, ನೀವು ಯಾವ ಪೇಪರ್ ಇದೆಯೋ ಕೊಟ್ಟರೆ ಸಾಕು, ಬಾಕಿ ಪೇಪರ್ಗಳೆಲ್ಲ ನನ್ನ ಪವರ್ ಯೂಸ್ ಮಾಡಿ ನಾನು ತಹಸೀಲ್ದಾರ್ ಆಫೀಸಿಂದ ನಾನೇ ತಗೊಳ್ತೀನಿ ಅಂತೆಲ್ಲ ಹೇಳಿಬಿಟ್ಟು 13.5 ಲಕ್ಷಕ್ಕೆ ಮಾತುಕತೆ ನಡೆಸಿ ಫಿನಿಶ್ ಆಗಿದೆ. ಆ 13.5 ಲಕ್ಷ ಅವನು ಕೊಡೋದಕ್ಕೆ 10.5 ಲಕ್ಷ ಪ್ರಕಾರ ನಾನು ಅಗ್ರಿಮೆಂಟ್ ಮಾಡ್ಕೊಳ್ತೀನಿ. 10.5 ಲಕ್ಷಕ್ಕೆ ನನಗೂ ಪ್ರಾಬ್ಲಮ್ ಬರ್ತದೆ, 3 ಲಕ್ಷ ಪ್ರಕಾರ ನಾನು 13.5 ಲಕ್ಷ ಪ್ರಕಾರ ನಾವು ಅನ್ರಿಜಿಸ್ಟರ್ಡ್ ಅಗ್ರಿಮೆಂಟ್ ಮಾಡ್ಕೊಳ್ಳೋಣ, ಅದರ ಪ್ರಕಾರ ಇರುವ ದುಡ್ಡು ನಾನು ಸೆಪರೇಟ್ ಆಗಿ ಕೊಟ್ಬಿಡ್ತೀನಿ, ಈ 10.5 ಲಕ್ಷ ಪ್ರಕಾರ ಇರುವ ದುಡ್ಡು ನಾನು ಚೆಕ್ ಬುಕ್ ಏನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಗ್ರಿಮೆಂಟ್ ರಿಜಿಸ್ಟರ್ ಮಾಡ್ಕೊಂಡಿದ್ದು ಇದು 2013 26ನೇ ತಾರೀಕು. ಸದ್ಯಸ್ಥಿತಿ ಕೋರ್ಟ್ನಲ್ಲಿ ನಾವು ಅಪ್ಲಿಕೇಶನ್ ಕೊಟ್ಟಿರೋದು ಪ್ರೇಯರ್ ಏನಂದರೆ ನನಗೆ ಈ ಜಮೀನುಗಳೆಲ್ಲ ವಾಪಸ್ ಬರಬೇಕು, ನನಗೆ ವಾಪಸ್ ಕೊಡಿಸಿ. 1, 2 ಅವರು ಅವ್ರ ಆಳುಗಳು ಇಲ್ಲಿ ಸುತ್ತಮುತ್ತಲು ಬಂದು ನನಗೆ ಹಿಂಸೆ ಕೊಡಬಾರ್ದು, ನನ್ನ ಪೊಸೆಷನ್ ಬಿಟ್ಟು ಹೋಗಬಾರ್ದು. ಇದು ಬೇರೆ ಇವರು ದಾಖಲೆ ಅವ್ರ ಮೇಲೆ ಇರೋದಕ್ಕೋಸ್ಕರ ಅವರು ಬೇರೆ ಯಾರಿಗೂ ಪರಭಾರಿ ಮಾಡಿ ರಿಜಿಸ್ಟರ್ ಮಾಡಿಕೊಂಡು ಅಲ್ಲ ಈ ಮಾರ್ಗೇಜ್ ಎಲ್ಲ ಮಾಡಬಾರ್ದು ಅಂತೇಳಿ ಕೋರ್ಟಿಂದ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಈಗ ಒಂದು ಬ್ರೇಕ್, ಬ್ರೇಕ್ನ ನಂತರ ಲೇಡೀಸ್ ನ್ಯೂಸ್ ಪ್ರಸಾರವಾಗುತ್ತೆ. ನೋಡ್ತಾ ಇರಿ News18 Kannada, ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು ರೂಪಮಂತ್ರ ಫೇಸ್ ಕ್ರೀಮ್, ಇದು ಕಾಸ್ಮೆಟಿಕ್ ಅಲ್ಲ, ಆಯುರ್ವೇದಿಕ್ ಔಷಧಿ. ಈ ವಾರ್ತೆ
ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು ರೂಪಮಂತ್ರ ಫೇಸ್ ಕ್ರೀಂ, ಇದು ಕಾಸ್ಮೆಟಿಕ್ ಅಲ್ಲ, ಆಯುರ್ವೇದಿಕ್ ಔಷಧಿ.